ಅಂತಾರಾಷ್ಟ್ರೀಯ ಯೋಗ ದಿವಸದ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಯೋಗಶಾಸ್ತ್ರ ಭಾರತದ ಪ್ರಾಚೀನ ಋಷಿಮುನಿಗಳ ಜ್ಞಾನ ತಪಸ್ಸಿನ ಕೊಡುಗೆ ಇದು. ಭಾರತ ವಿಶ್ವಕ್ಕೆ ಸಮಸ್ತ ಮಾನವ ಕುಲಕ್ಕೆ ನೀಡಿದ ಅಮೂಲ್ಯ ಕಾಣಿಕೆ ಇದು. ಯೋಗಶಾಸ್ತ್ರ ಅನೇಕ ಪ್ರಕಾರದ ವಿದ್ಯೆಗಳನ್ನು ಒಳಗೊಂಡಿದೆ. ಆದ್ದರಿಂದ ಸಮಸ್ತ ಮಾನವ ಕುಲದ ಸರ್ವಾಂಗೀಣ ವಿಕಾಸಕ್ಕೆ ಪ್ರಮುಖ ಸೋಪಾನವಾಗಿದೆ. ಜೀವನದ ಪರಮ ಲಕ್ಷ್ಯ, ಯೋಗ ಸಾಧನೆಯ ಮುಖ್ಯ ಉದ್ದೇಶ ನಿರೋಗಿ ಶರೀರ, ಶರೀರ ವಾಣಿ ಮನಸ್ಸು ತ್ರಿಕರಣಗಳ ಶುದ್ಧಿ, ಪ್ರಸನ್ನ ಚಿತ್ತ, ಸರ್ವೇಂದ್ರಿಯಗಳು ಸಶಕ್ತ, ಸಂಯಮ ಶಿಸ್ತು, ಅಂತರಂಗ ಬಹಿರಂಗ ಶುದ್ಧಿ, ಉತ್ಸಾಹ ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸುವುದಾಗಿದೆ. ಇಷ್ಟೇ ಏಕೆ, ಸಮಾಧಿ ಸ್ಥಿತಿಯನ್ನು ಪಡೆದು ಬ್ರಹ್ಮಾನಂದವನ್ನು ಅನುಭವಿಸುವುದು, ದಿವ್ಯ ಅಷ್ಟಾಂಗ ಸಾಧನೆಯಿಂದ ಸಿದ್ಧಿಗಳನ್ನು ಪಡೆಯುವುದು, ಪ್ರಕೃತಿ ಜೊತೆ ಬೆರೆತುಕೊಂಡು ಅಲೌಕಿಕ ವಿಭೂತಿ ಶಕ್ತಿಗಳನ್ನು ನೋಡುವುದು, ಸರ್ವ ಬಂಧನಗಳಿಂದ ಮುಕ್ತನಾಗಿ ಕೈವಲ್ಯ ಸ್ಥಿತಿ ತಲುಪುವುದಕ್ಕೆ ಪ್ರೇರಣೆ ನೀಡುವುದು ಯೋಗಶಾಸ್ತ್ರವಾಗಿದೆ. ಎಂತಲೇ ಯೋಗ ಸಾಧನ ಅಮೋಘವಾಗಿದೆ. ಆತ್ಮಕಾಮ ಆಪ್ತಕಾಮರಾಗಿ ಯೋಗ ಜೀವನಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಯೋಗಿಗಳಿಗೆ ಶರೀರದಲ್ಲಿ ಕಾಂತಿ, ಮಧುರ ಸ್ವರ, ಏಕಾಗ್ರತಾ ಶಕ್ತಿ, ನರನಾಡಿಗಳ ಶುದ್ಧಿ, ಸಕಾರಾತ್ಮಕ ವಿಚಾರದಿಂದ ಮನೋಬಲ ಆತ್ಮವಿಶ್ವಾಸ ವೃದ್ಧಿಸುತ್ತದೆ. ಯೋಗಿ ತನ್ನ ಯೋಗಾಗ್ನಿ ಶರೀರದಿಂದ ತನ್ನೊಳಗಿನ ದಿವ್ಯ ತೇಜಸ್ಸಿನಿಂದ ದೂರದರ್ಶನ, ದೂರಶ್ರವಣ ಮತ್ತು ಪರಚಿತ್ತದಲ್ಲಿ ಇರುವುದನ್ನು ತಿಳಿಯುವುದು, ಸರ್ವ ಕಾಲಗಳಲ್ಲಿ ಏನು ನಡೆಯುತ್ತದೆ ಎಂದು ನೋಡುವುದು ವಾಯುಸಿದ್ಧಿಯಾಗಿದೆ. ದೇಹ ಹೂವಿನಷ್ಟು ಹಗುರವಾಗಿ ಮನಸ್ಸು ಬೇಕಾದಂತ ಸೂಕ್ಷ್ಮ ಸ್ಥಾನದಲ್ಲಿ ಚಲಿಸುವ ಶಕ್ತಿ, ಸರ್ವೇಂದ್ರಿಯಗಳು ಸುಗಂಧ ಭರಿತವಾದರೆ ಪ್ರಾಣಸಿದ್ಧಿಯಾಗಿದೆ. ಇವುಗಳನ್ನು ಪಡೆಯಲಿಕ್ಕೆ ಬಿಸಿಲು, ಮಳೆ, ಗಾಳಿ, ಚಳಿ ಮತ್ತು ಶರೀರಕ್ಕೆ ಬರುವ ಕಷ್ಟ, ದುಃಖ, ತಾಪ, ಹಸಿವೆ, ತೃಷೆ, ಮನಸ್ಸಿನಲ್ಲಿ ಏಳುವ ಕಾಮ, ಕ್ರೋಧ, ಲೋಭ, ಮೋಹ, ದಂಭ, ದರ್ಪ, ಅಹಂಕಾರ ಸಹಿಸಿಕೊಳ್ಳುವುದೇ ಮಹಾನ್ ತಪಸ್ಸಾಗಿದೆ. ಶರೀರ, ಪ್ರಕೃತಿ, ವಿಚಾರ, ಆಲೋಚನೆಗಳ ಸಂಯಮ ಸಹಿಷ್ಣುತೆಯೇ ಆಂತರಿಕ ತಪಸ್ಸಾಗಿದೆ. ಧ್ಯಾನಯೋಗಕ್ಕೆ ಸೃಷ್ಟಿ ಸೌಂದರ್ಯ, ಅನೇಕ ಪ್ರಕಾರದ ವೃಕ್ಷಗಳು, ಬಗೆ ಬಗೆಯ ಹೂಗಳು, ಪ್ರಾಕೃತಿಕ ನಾದಗಳು, ಕಣ್ಣಿಗೆ ತಂಪು, ಹೃದಯಕ್ಕೆ ಹಿತ ನೀಡುವ ಪಕ್ಷಿ ಪ್ರಾಣಿಗಳ ನಾದ ಆಪ್ಯಾಯಮಾನವಾದ ನಾದ ಪೂರಕವಾಗಿರುತ್ತದೆ. ಪ್ರತಿನಿತ್ಯ ಉದಯ ಹಸ್ತಮಾನದ ಸೂರ್ಯನನ್ನು ದೃಷ್ಟಿಯೋಗದಿಂದ ನೋಡಿದರೆ ಸ್ಮರಣ ಶಕ್ತಿ, ಅಲೌಕಿಕ ನಾದ, ಸಶಕ್ತ ಕಾಯ, ಆಯುಷ್ಯ ವೃದ್ಧಿಯಾಗಿ ದಿವ್ಯ ಶಬ್ದ, ದೇವ ಸ್ಪರ್ಶ, ವೈಶ್ವಿಕ ರೂಪದ ಅನುಭವವಾದರೆ ಇದಕ್ಕೆ ಅಗ್ನಿಸಿದ್ಧಿ ಎನ್ನುತ್ತಾರೆ. ಸಮುದ್ರದ ಆಳದಲ್ಲಿ ಬೆಲೆ ಬಾಳುವ ಅನೇಕ ಮುತ್ತುರತ್ನಗಳು ಅಡಗಿದಂತೆ ಯೋಗಾಂತರಾಳದಲ್ಲಿ ಅಮೂಲ್ಯವಾದ ಅನೇಕ ಶಕ್ತಿ ಸಿದ್ಧಿ ಸಾಮರ್ಥ್ಯಗಳು ಅವ್ಯಕ್ತವಾಗಿವೆ. ಹಾಗೆ ವಿಶ್ವದೊಳಗಿರುವ ನಿಗೂಢ ಶಕ್ತಿ, ಶರೀರದೊಳಗಿರುವ ಸುಪ್ತ ದೈವೀ ಶಕ್ತಿ ಅಭಿವ್ಯಕ್ತಗೊಳ್ಳುವುದಕ್ಕೆ ಯಾರು ಪವಿತ್ರ ಹೃದಯದಿಂದ ಧ್ಯಾನ ಯೋಗದಲ್ಲಿ ಮಗ್ನರಾಗುತ್ತಾರೆ ಅವರಿಗೆ ಅನೇಕ ಅನುಭವಗಳಾಗುತ್ತವೆ. ಹೇಗೆಂದರೆ ಪವಿತ್ರ ರೂಪಗಳು, ವಿಶಾಲ ಆಕಾಶ, ಸೂರ್ಯ, ಚಂದ್ರ, ಹೊಗೆಮಂಜು, ಮೋಡ, ಎತ್ತರದ ಹಿಮಾಲಯ ಪರ್ವತ, ಋಷಿಮುನಿಗಳು ಮತ್ತು ಸತ್ಯಂ ಶಿವಂ ಸುಂದರಂ ಶಿವನ ದರ್ಶನ ಅನುಭವವಾದರೆ ಇದು ಯೋಗಸಿದ್ಧಿಯ ಲಕ್ಷಣವಾಗಿದೆ. ಯೋಗಿಯ ಪವಿತ್ರ ಹೃದಯದಲ್ಲಿ ದೈದೀಪ್ಯಮಾನವಾಗಿ ಮನಸ್ಸು ಶಾಂತ ದೀಪದಂತೆ ಬೆಳಗುತ್ತದೆ. ಆಗ ಆತ್ಮಾಕಾರ ವೃತ್ತಿ, ಸತ್ಯ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ ಮತ್ತು ಶರೀರದಲ್ಲಿ ದಿವ್ಯ ಕಾಂತಿ, ಮುಖಮಂಡಲದಲ್ಲಿ ಪ್ರಸನ್ನತೆ, ವಾಣಿಯಲ್ಲಿ ಮಧುರತೆ, ಆತನ ಪವಿತ್ರ ಕರುಣಾದೃಷ್ಟಿಯಿಂದ ಕ್ರೂರ ಪ್ರಾಣಿಗಳು ಕೂಡ ಸೌಮ್ಯ ಶಾಂತವಾಗುತ್ತವೆ. ಆ ಯೋಗಿಯ ಮಾತುಗಳು ಲಕ್ಷಾಂತರ ಜನರ ಮೇಲೆ ಪ್ರಭಾವ ಪರಿಣಾಮವನ್ನುಂಟು ಮಾಡುತ್ತವೆ. ಪ್ರಪಂಚದ ಪ್ರತಿಯೊಬ್ಬರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಯೋಗಶಾಸ್ತ್ರವಾಗಿದೆ. ಯುವಶಕ್ತಿಯನ್ನು ಸಾತ್ವಿಕ ದೈವೀ ಶಕ್ತಿಯನ್ನಾಗಿಸುವುದು, ಶ್ರೇಷ್ಠ ವಿಚಾರಗಳಿಂದ ಸದಾ ಸಂತೋಷವಾಗಿರಿಸುವ ದಿವ್ಯ ಸೂತ್ರವೆಂದರೆ ಧ್ಯಾನಯೋಗ. ಅಷ್ಟ ಮದಗಳ ನಾಶಕ್ಕೆ, ಸರ್ವ ಪಾಪಗಳ ಕ್ಷಯಕ್ಕೆ
ನಮನ ಯೋಗ ಸರ್ವಶ್ರೇಷ್ಠವಾಗಿದೆ. ಆ ಪರಮಾತ್ಮನ ಕೃಪೆಗೆ ಸಹಸ್ರಾರು ಸಾಧನಗಳಿವೆ. ಆದರೆ ಪರಿಶುದ್ಧ ನಿರ್ಮಲ ಮನಸ್ಸಿನಿಂದ ನಮಸ್ಕಾರ ಮಾಡಿದರೆ ಸಾಕು. ಯಾಕೆಂದರೆ ಈ ವಿಶ್ವಕ್ಕೆಲ್ಲ ಅವನೇ ಮಾಲೀಕ. ನಮಸ್ಕಾರದ ಅರ್ಥ ನ ಮಮಃ, ಇಲ್ಲಿ ಯಾವುದೂ ನನ್ನದಲ್ಲ, ಇದು ಸಮರ್ಪಣೆ. ಅವನೇ ಲೋಕಾದಿ ಲೋಕಗಳ ಸ್ವಾಮಿ. ನಮ್ಮ ಬದುಕಿಗೆ ಪ್ರೇರಣೆ ನೀಡಿದ ಈ ವಿಶಾಲ ಭೂಮಾತೆಯೇ ನಮ್ಮ ತಾಯಿ, ಚಲಿಸುವ ಗಾಳಿಯೇ ನಮ್ಮ ತಂದೆ, ಅಗ್ನಿಯೇ ನಮ್ಮ ಮಿತ್ರ, ಸೇವಿಸುವ ಜಲವೇ ಪರಮ ಬಂಧು, ಆಕಾಶವೇ ನಮ್ಮ ಸಹೋದರ. ನಿಮಗೆಲ್ಲ ನನ್ನ ನಮಸ್ಕಾರಗಳು. ಈ ಪ್ರಕೃತಿ ತತ್ವದ ಜೊತೆ ಕೂಡಿಕೊಂಡು ಬದುಕಲಿಕ್ಕೆ ಕಲಿಸುವುದು ಯೋಗದರ್ಶನವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿವಸದ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು.